ಕೊಪ್ಪಳ ಜಿಲ್ಲೆಯ ಕಾರಟಗಿ ನಗರದ ನವಲಿ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘದ ಸುಮಾರು 150 ಜನ ರೈತರು ಭಾಗಿಯಾಗಿ ಮೆರವಣಿಗೆ ಮುಖಾಂತರ ಬಂದು ರೈತ ಸಂಘದ ನಾಮಫಲಕವನ್ನು ಹಾಕಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ದುರ್ಗಪ್ಪ ದಳಪತಿ ಜೋಗದ, ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿ, ಜಿಲ್ಲಾಧ್ಯಕ್ಷ ಶರಣಪ್ಪ ಸುಗ್ನಳ್ಳಿ, ತಾಲೂಕಧ್ಯಕ್ಷ ನಾರಾಯಣ್ ಹಾಗೂ ರೈತ ಮುಖಂಡರು ಭಾಗಿಯಾಗಿದ್ದರು. ಈಡಿಗೇರ್ ಗೌರವಾಧ್ಯಕ್ಷ ರಮೇಶ್ ಬಂಗಿ, ವೆಂಕಟೇಶ್ ಹನುಮಂತರೆಡ್ಡಿ, ಮುಕ್ಕಾಬುಲ್ಲಾ ವಿರುಪಣ್ಣ ಸಾಲೋಣಿ, ಪರಶುರಾಮ್ ರಮೇಶ್, ಅಯ್ಯಪ್ಪ ಪರಸಣ್ಣ, ಶರಣಪ್ಪ ವೆಂಕಟೇಶ್, ವೆಂಕಟ್ ಸಿಂಗ್, ಗುಡ್ಡಪ್ಪ ಕಂಠಪ್ಪ, ಮೋಹಿನ್ ಪಾಷಾ ದೇವೇಂದ್ರಪ್ಪ, ಹುಸೇನಪ್ಪ ಬಾಷಾ, ಬಂಡಿ ಶರಣಪ್ಪ, ಅಕ್ಕಮಹಾದೇವಿ, ಬಸಮ್ಮ, ತುಳಸಿಬಾಯಿ ಹಾಗೂ ರೈತ ಮುಖಂಡರು, ಸಂಘದ ಪದಾಧಿಕಾರಿಗಳು ಭಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಾಕೆಂದ್ರೆ ಕೇಂದ್ರದಲ್ಲಿ ಏಕೀಕರಣ ಮಾಡತಕ್ಕಂತ ನರೇಂದ್ರ ಮೋದಿ ವಿರುದ್ಧ ಮತ್ತು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಅವರ ವಿರುದ್ಧ ಪ್ರತಿಭಟನೆಯನ್ನು ಈ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬ ಸಂಘಟನೆಯರು ಕೂಡ ಬೆಂಬಲಿಸಬೇಕು, ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದುವರೆಗೆ ಈ ಒಂದು ಕಾಟಗಿ ತಾಲೂಕಿನ ಈ ಹೊಸ ಒಂದು ತಾಲೂಕು ಅಧ್ಯಕ್ಷ ಪಾಡಿಯನ್ನು ಇವತ್ತು ನೇಮಕ ಮಾಡಿದ್ದೀವಿ. ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶರಣಪ್ಪ ದೊಡ್ಡಮನೆ ಅಂತೇಳಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಅಂತೇಳಿ ಇರ್ತಕ್ಕಂಥ ನಾರಾಯಣ ಅವರು ಕೂಡ ಈ ವೇದಿಕೆ ಮೇಲೆ ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ರೈತ ಸಂಘ ಹಾಗೂ ಜಿಲ್ಲಾ ರೈತ ಸಂಘ ಮತ್ತು ಜಿಲ್ಲಾ ಕರ್ನಾಟಕ ರೈತ ಸಂಘದ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರಿಗೂ ಮೊದಲು ನಮಿಸುತ್ತ ಮತ್ತು ನಮ್ಮ ಜೊತೆಗೆ ಎಲ್ಲ ರೈತರು ಈ ಕಾರಟಗಿಯ ತಾಲೂಕಿನಲ್ಲಿ ಆಗಿರ್ಬೋದು, ಸುತ್ತಮುತ್ತಲ ಹಳ್ಳಿಗಳಲ್ಲಿಂದ ಆಗಿರ್ಬೋದು, ನಮಗೆ ಬಂದು ಸ್ಪಂದಿಸಿದಂಥ ಎಲ್ಲ ರೈತರಿಗೂ ಮೊದಲು ಶ್ರಮಿಸುತ್ತ ನಮ್ಮದು ಉದ್ದೇಶ ಏನಿಲ್ಲ, ರೈತರಿಗೆ ಅನ್ಯಾಯ ಆಗ್ಬಾರ್ದು, ಅದೇ ನಮ್ಮ ಉದ್ದೇಶ. ಎಲ್ಲರೂ ಏನು ಅನ್ಯಾಯ ಆಯ್ತು ಕೂಡ ಆತ ಆಯ್ತಂತ ಯಾರು ಮನೆಯಲ್ಲಿ ಕುಂದ್ರೆ ಯಾವುದು ಕೆಲಸ ಆಗಲ್ಲ. ಅನ್ಯಾಯ ಆಗೈತೆ ಅಂದಾಗ ಅದನ್ನ ಜೊತೆಗೆ ನಾವು ಇದ್ರೇ ಕೆಲಸ ಆಗೋದು. ಎಲ್ಲರೂ ಇನ್ನು ಮುಂದೆ ಇದು ಒಂದು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಎಲ್ಲರೂ ಕಲಿತು ಮಾಡೋಕ ಉತ್ಸಾಹದಿಂದ ಇದೀವಿ. ಎಲ್ಲರೂ ಇನ್ನೂ ಯಜಮಾನರು ಇರ್ಬೋದು, ನಮಗಿನ್ನ ದೊಡ್ಡವರು ಇರ್ಬೋದು, ನಮಗೆ ಭಾಳ ಸ್ಪಂದನೆ ಕೊಟ್ಟರೆ ಇನ್ನೂ ಹೆಚ್ಚಿನ ಹೋರಾಟಗಳಲ್ಲಿ ಹೆಚ್ಚಿನ ಒಂದು ರೈತರಿಗೆ ಆಗ್ತಕ್ಕಂಥ ಅನಾಹುತಗಳಾಗಲಿ ಲಾಭಗಳನ್ನು ತರಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಕಾರ್ಯಕ್ರಮ ಉದ್ದೇಶಿಸಿ ಕೊಪ್ಪಳ ಜಿಲ್ಲಾಧ್ಯಕ್ಷರು ಶರಣಪ್ಪ ಸುಗ್ನಳ್ಳಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ಕಾರಟಗಿ ತಾಲೂಕು ನಾಮಫಲಕ ಇವತ್ತಿನ ದಿವಸ ನಾಮಫಲಕವನ್ನು ಕಾರಟಗಿ ತಾಲೂಕಿನಲ್ಲೇ ಇವತ್ತು ನಾವು ನಾಮಫಲಕವನ್ನು ಮಾಡ್ತಾ ಇದ್ದೀವಿ. ಇವತ್ತು ತಾಲೂಕಿನಲ್ಲಿ ಆಗಿದೆ ಮತ್ತು ನಾಳೆಗಿನ ದಿನಮಾನಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ನಮ್ಮ ರೈತರ ಒಂದು ನಾಮಫಲಕವನ್ನು ಮಾಡಬೇಕಂತೇಳಿ ನಿಮ್ಮ ಮೂಲಕ ಕರೆ ಕೊಡ್ತಾ ಇದ್ದೀವಿ. ದಯಮಾಡಿ ಇಂಥ ಕಾರ್ಯಕ್ರಮಗಳು ಆಗಬೇಕು, ಪ್ರತಿಯೊಂದು ಹಳ್ಳಿಗಳಲ್ಲಿ ರೈತ ಸಂಘಗಳು ಆಗಬೇಕು. ಈ ಹೋರಾಟಕ್ಕೆ ಯಾಕೆ ಬಂದರೆ ರೈತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ, ಇದು ಎದ್ದೇಳ್ಬೇಕಾಗಿದೆ ನಾವೆಲ್ಲ ರೈತರು ಕೂಡಿ. ಇವತ್ತು ಭಾಳ ಇವತ್ತು ರಾಜ್ಯಾಧ್ಯಕ್ಷರಾದಂಥ ಶರಣಪ್ಪ ಶರಣೇಗೌಡರು ದೊಡ್ಡಮನೆ ಇವರು ಕೂಡ ಒಳ್ಳೆಯ ಉತ್ಸುಕತೆಯಿಂದ ಎಲ್ಲರನ್ನೂ ಒಂದು ಬರಮಾಡಿಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಿ ಏನು ಮಾಡಿದರೂ ಕೂಡ ಸರ್ಕಾರ ಇಂಥ ಸ್ಪಂದಿಸ್ತಾ ಇಲ್ಲ. ಇಂಥ ಸರ್ಕಾರವನ್ನು ಒಳ್ಳೆ ಹೆಚ್ಚು ಎದ್ದೇಳಿಸ್ಬೇಕಂದ್ರೆ ನಾವು ರೈತರು ಆದವರು ಪ್ರತಿಯೊಬ್ಬರು, ಯಾಕಂದ್ರೆ ಬೆರಳಿಕೆ ಎಷ್ಟೇ ಆಗಿದ್ದೀವಿ ನಾವು ರೈತರು ಇವತ್ತು ಇವತ್ತಿಂಥ ಹೋರಾಟಗಳಲ್ಲಿ ಭಾಗಿಗಳಾಗಬೇಕಾದ್ರೆ ಭಾಳ ಬೆರಳಿಕೆಯಷ್ಟು ನಾವು ರೈತರು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ಒಂದು 100 ಗಟ್ಟಲೆ ಜನ ಇವತ್ತು ರೈತರ ಹೋರಾಟವನ್ನು ಬಂದಾಗ ಕಲಿಬೇಕು, ಕೂಡಬೇಕು, ಸಂಘ ಸಂಸ್ಥೆಗಳು ಒಂದು ಉದ್ಭವ ಆಗಬೇಕಾಗಿದೆ ಈ ಸಮಯದಲ್ಲಿ. ಯಾಕಂದ್ರೆ ಭಾಳ ಅನ್ಯಾಯ ಆಗ್ತಾ ಇದೆ. ಇವತ್ತು ಒಂದು ರಸಗೊಬ್ಬರ ಇರ್ಬೋದು, ಕ್ರಿಮಿ ಕೀಟ ನಾಶಕಗಳು, ನಮ್ಮ ಎಣ್ಣೆಗಳು ಇರ್ಬೋದು, ಏನಿದು ಇವತ್ತು 1450 ರೂಪಾಯಿ 1,250 ಆಗಿದೆ, 1,300 ರೂಪಾಯಿ 20 ಬ್ಯಾರಂ ಪಾಸ್ ಆಗಿದೆ, ಯೂರಿಯಾ 350-400 ರೂಪಾಯಿ ಮಾಡ್ತಾ ಇದ್ದಾರೆ ಬ್ಲಾಕ್ನಲ್ಲಿ. ಯಾಕೆ ಇಂಥ ಅನ್ಯಾಯ ರೈತರ ಅನ್ಯಾಯ ಆದರೂ ಕೂಡ ನಾವು ಕುಳಿತುಕೊಳ್ಬೇಕಾ? ಎದ್ದೇಳ್ಬೇಕು, ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಮಹಿಳೆಯ ರೈತ ಬಂದವರು ರೈತ ಮಹಿಳೆ ಕೂಡ ಇಂಥವರಲ್ಲಿ ಬಾಯಿಗಳಾಗಿ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ರೈತರಿಗೆ. ದಯಮ ಇಂಥದ್ರಲ್ಲಿ ಮಾಡಿ ಬಾಯಿಗಳಾಗಿ ಇಂಥ ಹೋರಾಟಕ್ಕೆ ಸ್ಪಂದಿಸಿ ಸರ್ಕಾರವನ್ನು ಎದ್ದೇಳಿಸ್ಬೇಕು, ಬಡಿದೆಬ್ಬಿಸಬೇಕು, ರೈತರ ಬೆಂಬಲಕ್ಕೆ ಅವರು ನಿಂತ್ಕೋಬೇಕು ಅಂತೇಳಿ ಈ ಮೂಲಕ ಮಾತಾಡೋಣ.
ಅದೇ ರೀತಿಯಾಗಿ ಪರಶುರಾಮ್ ತನ್ನ ಮುಂದ್ಗಡೆ ನೋಡ್ರಿ, ಜಿಲ್ಲಾಧ್ಯಕ್ಷ, ತಾಲೂಕಾಧ್ಯಕ್ಷ ಅದೇ ರೀತಿಯಾಗಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಳಪತಿ ಅವರು ವಿತರಣೆ ಮಾಡಬೇಕು. ಅದೇ ರೀತಿಯಾಗಿ ವೆಂಕಟೇಶ್ ವೆಂಕಪ್ಪ ಖಾತ್ಗೆ ಇವರು ಕೂಡ ಸೋಮನಾಳ್ ಅವರು ಇಲ್ಲಿ ಬರಬೇಕು. ಅದೇ ರೀತಿಯಾಗಿ ಈ ಒಂದು ಸಂಘಟನೆಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಜಗತ್ ದುರ್ಗಪ್ಪಣ್ಣ ದಳಪತಿ ಅವರು ಕೂಡ ಒಂದು ಎರಡು ಮಾತಾಡಬೇಕು. ಈ ಒಂದು ಅದೇ ನಮ್ಮ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗುಂಡೂರು ಆನಂದ್ ಅವರಿಗೆ ಕೂಡ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು